ಏನ್ ಮಾಡ್ತಿದ್ದಾರೆ ಸೋತ ಬಿಜೆಪಿ ನಾಯಕರು ಸೋತವರಿಗೆ ವರಿಷ್ಠರಿಂದ ಸಿಕ್ಕಿರೋ ಸಾಂತ್ವನವೇನು ಪರಾಜಿತರನ್ನ ಪಕ್ಕಕ್ಕೂ ಕೂರಿಸಿಕೊಳ್ತಿಲ್ವ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶೀಶ್ವರ್ ಬಿಜೆಪಿ ಅರವತ್ತಾರು ಸ್ಥಾನಕ್ಕೆ ಕುಸಿಯುತ್ತೆ ಬಿಜೆಪಿ ರಾಜ್ಯದಲ್ಲಿ ಹೇಳ ಹೆಸರಿಲ್ಲದಂತಾಗುತ್ತೆ ಹಿಂದುತ್ವದ ಆಧಾರದ ಅಂದ್ರೆ ಹಿಂದುತ್ವದ ಬೇಸ್ನ ಹೊರತಾಗಿ ಕೂಡ ಜನ ಬಿಜೆಪಿಯನ್ನು ತಿರಸ್ಕರಿಸ್ತಾರೆ ಎಲ್ಲ ಅಂದ್ರೆ ಅಲ್ಪಸಂಖ್ಯಾತರನ್ನ ಬೆಂಬಲಿಸುವಂತ ಕಾಂಗ್ರೆಸ್ಗೆ ಓಟ್ ಹಾಕ್ತಾರೆ ಆ ಬಿ ಜೆ ಪಿ ನರೇಂದ್ರ ಮೋದಿ ಬಂದ ತಕ್ಷಣ ಗೆದ್ದು ಬಿಡುತ್ತೆ ಅನ್ನೋ ಎಲ್ಲ ನಂಬಿಕೆ ಉಲ್ಟಾಗಿ ಹೋಗ್ಬಿಡ್ತು ಬಿ ಜೆ ಪಿನ ಜನ ಹಳ್ಳ ಇಡ್ಸಾಕ್ಬಿಟ್ರು ಹಾಗಾದರೆ ಸೋತವರೆಲ್ಲ ಏನು ಮಾಡ್ತಾವ್ರೆ ಬಿ ಜೆ ಪಿ ಪರಿಸ್ಥಿತಿ ನಿಜಕ್ಕೂ ಏನಾಗಿದೆ ಸೋತವ್ರಿಗೆ ಸಾಂತ್ವನ ಹೇಳೋ ಕೆಲಸ ಆಗ್ತಿದ್ಯಾ ಗೊತ್ತಿಲ್ಲ ಇತ್ತೀಚೆಗಷ್ಟೇ ಮಾಜಿ ಸಚಿವ ವಿ ಸೋಮಣ್ಣವ್ರು ಅವ್ನು ಮಾತನ್ನು ಹೇಳ್ತಾಯಿದ್ರು ಏನು ಎಲೆಕ್ಷನ್ ಟೈಮಲ್ಲಿ ದಿನ ಯಡಿಯೂರಪ್ಪ ಫೋನ್ ಮಾಡಿದ್ದೇ ಮಾಡಿದ್ದು ಮಾಡಿದ್ದೇ ಮಾಡಿದ್ದು ಡೈಲಿ ಮಾತಾಡೋರು ವಿಚಾರಿಸ್ಕೊಳ್ಳೋರು ವರ್ಣದಲ್ಲಿ ಹೆಂಗಾಯ್ತಾಯಿದೆ ಚಾಮರಾಜನಗರದಲ್ಲಿ ಆಗ್ತಾ ಇದೆ ಒಳ್ಳೇದಾಗುತ್ತೆ ಮಾಡಿ ಒಳ್ಳೆಯ ಸ್ಥಾನ ಸಿಗುತ್ತೆ ಮಾಡಿ ಅಂತ ಎರಡು ಕಡೆ ಸೋತಿದೆ ತಡ ಯಾರ್ದು ಫೋನೇ ಇಲ್ಲ ಸರಿ ಆರೋಗ್ಯ ಸಚಿವ ಸುಧಾಕರ್ ಅವರು ಏನು ಮಾಡ್ತಾವ್ರೆ ಸುಧಾಕರ್ ಅವ್ರಿಗೆ ಯಾರು ಸಾಂತ್ವನ ಹೇಳಿದ್ರಾ ಹೋಗಲಿ ಅವ್ರಿಗೆ ಸಾಂತ್ವನ ಹೇಳೋದು ಬೇಕಾಗಿಲ್ಲ ಅವರೆಲ್ಲ ರೀತಿ ಶಕ್ತವಾಗಿದ್ದಾರೆ ಆಯಿತಾ ಅವರು ಪಕ್ಷವನ್ನು ಕಟ್ಟೋಕ್ಕೆ ಮತ್ತೆ ಏನು ಕೆಲಸ ಮಾಡ್ತಾಯಿದ್ದಾರೆ ಎಲ್ಲೋ ಕಾಣಿಸ್ಕತೇನೇ ಇಲ್ಲ ಏನು ಬೇಡಪ್ಪ ಡಿ ಸಿ ಎಂ ಶ್ರೀರಾಮುಲು ಎಲ್ಲಿದ್ದಾರೆ ಶ್ರೀರಾಮುಲು ಏನು ಮಾಡ್ತಿದ್ದಾರೆ ಅವ್ರಿಗೇನಾದ್ರು ಸಾಂತ್ವನ ಹೇಳುವಂಥ ಕೆಲಸ ಆಗಿದೆಯಾ ಹಿರಿಯ ನಾಯಕರುಗಳು ಬಿ ಎಸ್ ಯಡಿಯೂರಪ್ಪ ಇದ್ದಾರಪ್ಪ ಕೆ ಎಸ್ ಈಶ್ವರಪ್ಪ ಅವರಿದ್ದಾರೆ ಹಾಂ ಅಥವಾ ಬಿ ಎಲ್ ಸಂತೋಷ್ ಅವರಿದ್ದಾರೆ ಅಥವಾ ಕೇಂದ್ರದ ರಾಷ್ಟ್ರೀಯ ನಾಯಕರುಗಳಿದ್ದಾರೆ ಯಾರುಗಳಾದರೂ ಬಹಿರಂಗವಾಗಿ ಕಾಣಿಸ್ಕೊಳ್ತಾ ಇದ್ದಾರಾ ರಾಜ್ಯಾಧ್ಯಕ್ಷ ಅನ್ನೋ ಕಾರಣಕ್ಕೆ ನಳಿನ್ ಕುಮಾರ್ ಕಟೀಲು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಅನ್ನೋ ಕಾರಣಕ್ಕೆ ಸಿ ಟಿ ರವಿ ಕೇಂದ್ರ ಸಚಿವ ಅನ್ನೋ ಕಾರಣಕ್ಕೆ ಶೋಭಾ ಕರಂದ್ಲಾಜೆ ಮತ್ತೊಂದು ಕಡೆ ಕೇಂದ್ರ ಸಚಿವರು ಅನ್ನೋ ಕಾರಣಕ್ಕೆ ಪ್ರಹ್ಲಾದ್ ಜೋಶಿ ಇವರುಗಳನ್ನು ಹೊರತುಪಡಿಸಿ ಬಸವರಾಜ ಬೊಮ್ಮಾಯಿಯವರು ಅಲ್ಲಿ ಇಲ್ಲಿ ಒಂಚೂರು ಕಾಣಿಸ್ಕೊತವ್ರೆ ಸೋತವರಿಗೆ ಸಾಂತ್ವನ ಹೇಳೋ ಕೆಲಸವನ್ನು ಆಗ್ತಿದೆಯಾ ಅಥವಾ ಪಕ್ಷ ಬಿಡೋ ಒಂದು ಮೂರು ತಿಂಗ್ಳಿದಾಗ ನೋಡ್ಕೊಳ್ಳೋಣ ಅಥವಾ ಇನ್ನು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಎಲೆಕ್ಷನ್ ಇಪ್ಪತ್ತೇಳಕ್ಕೆ ನೋಡ್ಕೊಳ್ಳೋಣ ಅನ್ನೋ ಕೆಲಸ ಆಗ್ತಿದೆಯಾ ಗೊತ್ತಿಲ್ಲ ಮುರುಗೇಶ್ ನಿರಾಣಿ ಎಲ್ಲಿದ್ದಾರೆ ಗೊತ್ತಿಲ್ಲ ಒಂದಷ್ಟು ನಾಯಕರುಗಳು ಸೋತರು ಕೂಡ ಜನರ ನಡುವೆ ನಡುವೆ ಆ ಸಮಾರಂಭ ಈ ಕಾರ್ಯಕ್ರಮ ಆ ಉದ್ಘಾಟನೆ ಅಂತ ಕಾಣಿಸ್ಕೊಳ್ತಿದ್ದಾರೆ ಒಂದಷ್ಟು ಜನ ಸೋತರು ಕೂಡ ಸಿ ಎಂ ಮತ್ತು ಡಿ ಸಿ ಎಮ್ಗೆ ಬೊಕ್ಕೆಯನ್ನು ಕೊಟ್ಟ ವಿಶ್ ಮಾಡಿ ಮಾಧ್ಯಮಗಳ ಮುಂದೆ ಪ್ರತ್ಯಕ್ಷರಾಗ್ತಿದ್ದಾರೆ ಒಂದಷ್ಟು ಜನ ಸೋತರು ಕೂಡ ಸರ್ಕಾರದ ವಿರುದ್ಧ ಹೇಳಿಕೆಗಳನ್ನು ಕೊಟ್ಟು ನಾವು ಜೀವಂತವಾಗಿದ್ವಿ ಅನ್ನೋದನ್ನು ತೋರಿಸ್ಕೊಳ್ತಿದ್ದಾರೆ ಆದರೆ ಸೋತ ಕೆಲ ಸಚಿವರುಗಳು ಎಲ್ಲಿದ್ದಾರೆ ಅಂತಲೇ ಗೊತ್ತಿಲ್ಲ ಇದು ಸಚಿವರಗಳ ಸ್ಥಿತಿ ಹಾಗಾದರೆ ಬಿ ಜೆ ಪಿಯಲ್ಲಿ ಸೋತಂಥ ಶಾಸಕರುಗಳು ಏನು ಮಾಡ್ತಿದ್ದಾರೆ ಅವರ ಹಣೆ ಏನಾಗಿದೆ ಅವರಿಗೆ ಸಾಂತ್ವನ ಹೇಳೋ ಕೆಲಸವನ್ನು ಅಥವಾ ಅವರಿಗೆ ಧೈರ್ಯ ತುಂಬೋ ಕೆಲಸವನ್ನು ಅಥವಾ ಅವರಿಗೆ ಸ್ಟ್ರಾಂಗ್ ಕಂಬ್ಯಾಕ್ ಮಾಡ್ತೀರಾ ಡೋಂಟ್ ವರಿ ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಅಂತ ಹೇಳುವಂಥ ಆತ್ಮಸ್ಥೈರ್ಯವನ್ನು ತುಂಬುವಂಥ ಕೆಲಸವೇನಾರ ಆಗ್ತಿದ್ಯಾ ಖಂಡಿತವಾಗ್ಲೂ ಇಲ್ಲ ಬಿ ಜೆ ಪಿಗೆ ಇವೆಲ್ಲ ಇದ್ದಿದ್ದರೆ ಇಷ್ಟೊತ್ತಿಗೆ ವಿರೋಧ ಪಕ್ಷದ ನಾಯಕ ಯಾರು ರಾಜ್ಯಾಧ್ಯಕ್ಷ ಯಾರಾಗ್ತಾರೆ ಅನ್ನೋ ಗೊಂದಲವೇ ಇರ್ತಿರಲಿಲ್ಲ ಇಷ್ಟೊತ್ತಿಗೆಲ್ಲ ಅನೌನ್ಸ್ ಆಗಬೇಕಿತ್ತು ಸೋಲು ಗೆಲುವು ಸಹಜ ಗೆದ್ದವನು ಸೋಲೇಬೇಕು ಸೋತವನು ಗೆಲ್ಲೇಬೇಕು ಹಾಗನ್ಬಿಟ್ಟು ಸೋತವನು ಹೋಗಿ ಮೂಲೆ ಸೇರ್ಕೊಂಡ್ಬಿಟ್ರೆ ಅದು ಆಟ ಅಲ್ಲ ಈ ನಿಟ್ಟಿನಲ್ಲಿ ವೀಕ್ಷಕರ ನಿಮ್ಮ ಪ್ರಕಾರ ಬಿ ಜೆ ಪಿಯಲ್ಲಿ ಸೋತಂತಹ ಕೆಲ ಶಾಸಕರುಗಳಿಗೆ ಅಥವಾ ಯಾವುದೇ ನಾಯಕರುಗಳಿಗೆ ಧೈರ್ಯ ತುಂಬ ಕೆಲಸವನ್ನು ಹೈಕಮಾಂಡ್ ಮಾಡ್ತಿಲ್ವಾ ಸದ್ಯ ಬಿ ಜೆ ಪಿ ಪರಿಸ್ಥಿತಿ ಏನು ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಪಿಗೆ ಎಷ್ಟು ಸ್ಥಾನ ಬರ್ಬೋದು ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಧನ್ಯವಾದಗಳು